ನಮ್ಮದು ಬಸವರಾಜ್ ಅಂತೇಳಿ, ನಮ್ಮದು ಕೊಪ್ಪಳ ಡಿಸ್ಟಿಕ್ಕು ಬೈರನಾಥನಹಳ್ಳಿ. ಹುಸಾನಿಬಾದ್ ಮೇಕೆ ತಗೊಳಕ್ಕೆ ಬಂದಿದ್ವಿ. ಕ್ವಾಲಿಟಿ ಗಿಟಿ ಎಲ್ಲ ಚೆನ್ನಾಗಿದೆ. ಒಂದು ವಾರದಿಂದ ಬುಕ್ ಮಾಡಿದ್ವಿ, ಇವತ್ತು ನಮಗೆ ಡೆಲಿವರಿ ಕೊಟ್ಟಿದ್ದಾರೆ. ಅದರ ಜೊತೆಗೆ 6 ತಿಂಗಳಾಗೋಷ್ಟು ಕೊಟ್ಟು ಒಂದು ಕಾಳು ಕೊಟ್ಟಿದ್ದಾರೆ. ಚೆನ್ನಾಗಿದೆ, ಎಲ್ಲ ಸರ್ವಿಸ್ ಚೆನ್ನಾಗಿದ್ದಾರೆ. ಥ್ಯಾಂಕ್ ಯು ಸರ್. ಸ್ನೇಹಿತರೆ ನಮಸ್ಕಾರ, ನಾನು ಅಬ್ದುಲ್ ಮಾತಾಡ್ತಾ ಇದ್ದೀನಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫೀಡ್ಬ್ಯಾಕ್ ಕೇಳಿದ್ರೆ ನೀವು ಬಸವರಾಜ್ ಅಂತೇಳಿ ಯಶ್ ಅವರು, ಕೊಪ್ಪಳ ಜಿಲ್ಲೆಯವರು, ಅಂದರೆ ಮೂಲತಃ ರೈತರವರು, ಯಾಕಂದರೆ ಗೊತ್ತಾಗುತ್ತೆ ನಿಮ್ಗೆ ನೋಡಿದರೆ. ಸೊ ಹಂಗಾಗಿ ಅವ್ರು ಏನಂತಂದರೆ, ಸರ್ ನಮಗೆ 30 ಆಮೇಲೆ 25-40 ತೊಗೊಳಕ್ಕಾಗಲ್ಲ, ನಮ್ಗೆ 15 ಬೇಕಾಗಿದೆ ಸರ್ ಕನಿಷ್ಠ ಅಂತ ಹೇಳಿದರು. ಅಟ್ಲೀಸ್ಟ್ ಅವರು 14 ತೊಗೊಂಡ್ರಂತೆ, ಟೋಟಲಾಗಿ 14 ಅಥವಾ 15 ತೊಗೊಂಡಿದಾರಂತೆ. ತೊಗೊಂಡ್ರೆ ಏನಂತಂದರೆ ಕೊಪ್ಪಳ ಡಿಸ್ಟಿಕ್ಗೆ ಉಚಿತವಾಗಿ ಟ್ರಾನ್ಸ್ಪೋರ್ಟ್ ಕೊಟ್ಟಿದ್ದಾರೆ. ಯಾಕಂದರೆ ಟ್ರಾನ್ಸ್ಪೋರ್ಟ್ ಗೊತ್ತಿದೆ ಯಾವ ಥರ ಇದೆ ಅಂತೇಳಿ. ಮೊದಲೆಲ್ಲ 30-35 ತೊಗೊಂಡು ಕೊಡ್ತಾಯಿದ್ರು, 15 ಖರೀದಿಸಿದ್ರು ಉಚಿತವಾಗಿ ಟ್ರಾನ್ಸ್ಪೋರ್ಟ್ ಕೊಟ್ಟಿದ್ದಾರೆ ಸರ್. ಆಮೇಲೆ ಅವ್ರನ್ನೇ ಹೇಳಿದರು, ನೋಡ್ತಾ ಇದ್ರು ತೊಗರಿ ಒಟ್ಟು ಯಾವ ಥರ ಇದೆ ಅಂತೇಳಿ. ಯಾಕಂದ್ರೆ ಸೀಸನಲ್ಲೇ ಸಿಗಲ್ಲ, ತೊಗರಿ ಒಟ್ಟು ಅಷ್ಟು ಡಿಮ್ಯಾಂಡ್ ಇದೆ. ತೊಗರಿ ಒಟ್ಟು ಆಮೇಲೆ ದವಸ ಧಾನ್ಯಗಳು ಏನಂತಂದರೆ ಚೆನ್ನಾಗಿ ಇದು ಮಾಡಿಕೊಂಡು ನೀಟಾಗಿ ಕೇರ್ ಇಟ್ಟಿದ್ದಾರೆ ಸರ್. ಮೊದಲ ಥರ ಆ ಥರ ಏನಿಲ್ಲ. ಭಾಳ ಜನ ಹೇಳ್ತಾ ಇದ್ರು ಸರ್ ನಮಗೆ ತೊಗರಿ ಒಟ್ಟು ಆಗಲಿ ಇದು ದವಸ ಧಾನ್ಯಗಳೆಲ್ಲ ಸ್ವಲ್ಪ ಇದು ಬರ್ತಾಯಿದೆ ಅಂತೇಳಿ. ಅದನ್ನು ಚೆನ್ನಾಗಿ ಇದು ಮಾಡಿಕೊಂಡು ಒಳ್ಳೆಯ ರೀತಿಯಿಂದ ಇದು ಮಾಡಿಕೊಂಡು ಇದು ಮಾಡಿದ್ದಾರೆ, ಶೇಖರಣೆ ಮಾಡಿದ್ದಾರೆ ಕರ್ನಾಟಕ ಗೋಟ್ ಫಾರ್ಮ್ದವರು. ಯಾಕಂದರೆ ರೈತರ ಫೀಡ್ಬ್ಯಾಕೇ ಇಂಪಾರ್ಟೆಂಟ್ ನೋಡಿ. ಅವರೇ ರೈತರ ಏನಂತಂದರೆ ಮೇಲುಗಡೆ 6 ತಿಂಗಳಾಗುವಷ್ಟು ನಮಗೆ ದವಸ ಧಾನ್ಯಗಳು ತೊಗರಿ ಒಟ್ಟು ಕೊಟ್ಟಿದ್ದಾರೆ ಅಂತ ಹೇಳಿದರು ಅವರು. ಸೊ ಹಂಗಾಗಿ ಯಾರೇ ಬೇಕಾಗಿತ್ತು ಅಂತಂದರೆ ಅವ್ರು ಒಂದು ವಾರದಿಂದ ಬುಕ್ಕಿಂಗ್ ಮಾಡಿದ್ರು ಅಂತ ಹೇಳಿದರು. ಸೊ ನೀವೂ ಅಷ್ಟೇ, ಯಾಕಂದರೆ ಸಮಯ ಕೊಡಬೇಕು ಸರ್. ನಮ್ಗೆ ಇಷ್ಟು ಮೇಕೆಗಳು ಬೇಕಾಗಿದ್ದವು ಅಂತಂದರೆ ಸೊ ಅವ್ರು ಅಲ್ಲಿಂದ ತರಿಸ್ಕೊಡ್ಬೇಕಾದ್ರೆ ಟೈಮ್ ಹಿಡಿಯುತ್ತೆ. 1 ವೀಕ್ ಅಥವಾ 5 ಡೇಸು 10 ಡೇಸು ಅವ್ರು ಹೇಳ್ತಾರೆ. ಸೊ ಆ ರೀತಿಯಾಗಿ ತರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೆಕೆಂಡ್ ಅಥವಾ ಥರ್ಡ್ ಪ್ರೆಗ್ನೆನ್ಸಿ ಮೇಕೆಗಳು ತೊಗೊಂಡ್ರು ಉತ್ತಮ ಅಂತ ಅನ್ಕೊತೀನಿ. ನೋಡಿ, ಎಲ್ಲನೂ ಕ್ವಾಲಿಟಿ ಇದಾವೆ ಅಂತಲೇ ಕೊಟ್ಟಿದ್ದಾರೆ ಅವರು. ಬಸವರಾಜ್ ಅವರು ಒಳ್ಳೆ ಫೀಡ್ಬ್ಯಾಕ್ ಹೇಳಿದ್ರು ಸರ್, ನಾವು ರೈತರು ಕೊಪ್ಪಳ ಜಿಲ್ಲೆಗೆ ಟ್ರಾನ್ಸ್ಪೋರ್ಟ್ ಕೊಟ್ಟಿದ್ದಾರೆ ಅಂತ ಹೇಳಿದರು. ಸೊ ಹಂಗಾಗಿ ನಿಮ್ಗೆ ಬೇಕಾಗಿತ್ತು ಕನಿಷ್ಠ ನೀವು ಅಂದರೆ 15 ಆಗಲಿ 20-25 ಆ ಥರ ಬೇಕಾದ್ರೂ ಬುಕ್ಕಿಂಗ್ ಮಾಡ್ಬೋದು. ಆಮೇಲೆ ಬೈಬ್ಯಾಕ್ ಇರುತ್ತೆ ಸ್ಕೀಮ್. ಅದರಲ್ಲಿ ಬೈಬ್ಯಾಕ್ ಅಂತಂದರೆ ಮೇಕೆರಿಂದ ಮರಿ ಏನು ಬಂದಿರುತ್ತಲ್ಲ ಅದು 6 ಮಂತ್ ಆದಮೇಲೆ ಮಾರ್ಕೆಟ್ ರೇಟಿಗೆ ಏನಂತಂದರೆ ವಾಪಸ್ ತೊಗೊಳ್ತಾರೆ ಅವರು. ಮಾರಾಟ ಟೆನ್ಷನೇ ನಿಮ್ಗೆ ಇರೋಲ್ಲ. ಸೊ ಹಂಗಾಗಿ ಏನಂತಂದರೆ ಈಗಂತೂ ಮಳೆಗಾಲ ಇದೆ, ಹಸಿಮೆವೆಲ್ಲ ಎಲ್ಲ ಕಡೆ ಸಿಗ್ತಾ ಇರುತ್ತೆ. ಹೊಲದಲ್ಲಿ ಹಾಕೋದು ಅವಶ್ಯಕತೆನೇ ಇಲ್ಲ. ಸ್ವಲ್ಪ ನೀವು ಹೊರಗಡೆಯಿಂದ ಹಸಿಮೆವು ಎಲ್ಲಿ ತಂದರೆ ಅಂತಂದರೆ ಸೊ ಎಲ್ಲ ಕಡೆಯೂ ಹಸಿರಾಗಿದೆ ವಾತಾವರಣ. ಮತ್ತು ಅದ್ರ ಜೊತೆ ಏನಂತಂದರೆ ಒಂದಿನ ಅವರಿಗೆ ಯಾವ ಥರ ಮೆಡಿಸನಲ್ಲಿ ಯಾವ ಥರ ಆಗಬೇಕು, ಯಾವ ಥರ ಟೆಂಪ್ರೇಚರ್ ಚೆಕ್ ಮಾಡಬೇಕು, ಆ ಪ್ರೆಗ್ನೆನ್ಸಿ ಯಾವ ಥರ ಕಂಡುಹಿಡಬೇಕು, ಆಮೇಲೆ ಯಾವ ಥರ ರೋಗ ಬಾಧೆ, ಯಾಕಂದ್ರೆ ಸ್ವಲ್ಪ ಮಳೆಗಾಲದಲ್ಲಿ ರೋಗ ಬಾಧೆ ಜಾಸ್ತಿ ಅಲ್ವಾ. ಸೊ ಏನೇನು ರೋಗ ಬಾಧೆ ಇದೆ, ಏನೇನಿಲ್ಲ ಎಲ್ಲನೂ ತಿಳಿಸ್ಕೊಡಿನ ಅಂತ ಹೇಳಿದ್ದಾರೆ ಅವರು. ಸೊ ಅದೊಂದು ಇಂಪಾರ್ಟೆಂಟ್, ಯಾಕಂತಂದರೆ ಮೇಕೆಗಳು ಸರ್ ಮಳೆಗಾಲದಲ್ಲಿ ಏನಂತಂದರೆ ಬೇಗ ಡೆತ್ ಆಗ್ತಾವೆ ನಮ್ಮದು, ಯಾವ ಥರ ಇದು ಮಾಡ್ಕೋಬೇಕು, ಯಾವ ಥರ ಇಲ್ಲ ಅಂತೇಳಿ ಕೇಳ್ತಾ ಇದ್ರು. ಸೊ ಅದ್ರ ಜೊತೆನೂ ಎಲ್ಲನೂ ಮೆಡಿಸನ್ ಕೊಟ್ಟಿದ್ದಾರಂತೆ. ಮೆಡಿಸನ್ ಜೊತೆ ಏನಂತಂದರೆ ನೋಡ್ಕೊಂಡು ಹೋಗಲಿ ಅಂತೇಳಿಗೆ ಎಲ್ಲನೂ ತಿಳಿಸ್ಕೊಟ್ಟಿದ್ದಾರೆ ಅವ್ರು. ಯಾವ ಥರ ಇಲ್ಲ ಮೇಕೆಗಳು, ಯಾವ ಥರ ಆರೈಕೆ ಮಾಡ್ಬೇಕು, ಯಾಕಂದರೆ ಪ್ರೆಗ್ನೆನ್ಸಿ ಮೇಕೆಗಳು ಅವ್ರನ್ನ. ಸೊ ಚೆನ್ನಾಗಿ ನೋಡಿಕೊಂಡ್ರೆ ಚೆನ್ನಾಗಿರ್ತಾವೆ ಅವ್ರನ್ನ. ಸೊ ನಾವು ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂತಂತಂದರೆ ಸೊ ಏನಿದ್ದರೂ ನಾವು ಏನು ಮಾಡಿದ್ರು ಏನು ಫೆಸಿಲಿಟಿ ಕೊಟ್ಟರು ಡೆತ್ ಆಗಿ ಹೋಗ್ತಾವೆ. ಸೊ ಹಂಗಾಗಿ ಏನಂತಂದರೆ ಸೊ ಯಾರೇ ಬೇಕಾಗಿತ್ತು ಅಂದರೆ ಬುಕ್ಕಿಂಗ್ ಮಾಡಿ ಕರ್ನಾಟಕ ಗೋಟ್ ಫಾರ್ಮ್ದವ್ರಿಗೆ ಸ್ಕ್ರೀನ್ ಮೇಲೆ ನಂಬರ್ಗೆ ಅಂತ ಹೇಳ್ತೀನಿ ನಾನು. ಸೊ ವೀಡಿಯೋ ಮುಗಿಸ್ತಾ ಇದ್ದೀನಿ, ನಮಸ್ಕಾರ.